ನಮಸ್ಕಾರ ಸ್ನೇಹಿತರೆ, ವಿಜ್ಞಾನ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇಂದು ಜಗತ್ತಿನ ಮೊಟ್ಟ ಮೊದಲ ಮೊಬೈಲ್ ಫೋನ್ನ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನು ತಿಳಿಯೋಣ. ಸ್ನೇಹಿತರೆ, ಮೊಬೈಲ್ ಎನ್ನುವುದು ಪ್ರತಿಯೊಬ್ಬರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿದ್ದರೂ ಮೊಬೈಲ್ ಬಗ್ಗೆ ಇರುವ ಕುತೂಹಲಕಾರಿ ಅಂಶಗಳು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇಂದು ಮೊಬೈಲ್ ಬಗ್ಗೆ ಜರ ಕುತೂಹಲಕಾರಿ ಅಂಶಗಳನ್ನು ತಿಳಿಯೋಣ. ಸ್ನೇಹಿತರೆ, ಜಗತ್ತಿನ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯಾತ್ಮಕವಾಗಿ ಮೋಟೋರೋಲಾ ಕಂಪನಿಯು ತನ್ನ ಡೈನಾಟ್ಯಾಕ್ 8000X ಅನ್ನು ಸಾರ್ವಜನಿಕವಾಗಿ 1983 ಬಿಡುಗಡೆ ಮಾಡಿತು. ಅಂದು ಬಿಡುಗಡೆಯಾದ ಈ ಫೋನಿನ ಬೆಲೆ $3,955. ಸ್ನೇಹಿತರೆ, ಇನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲ ಕರೆ ಮಾಡಿದ್ದು ಮೋಟೋರೋಲಾ ಸಂಸ್ಥಾಪಕ ಮಾರ್ಟಿನ್ ಕೂಪರ್. ಮಾರ್ಟಿನ್ ಕೂಪರ್ ಅವರು ತಮ್ಮ ಮೊದಲ ಕರೆಯನ್ನು April 3, 1973 ಮೋಟೋರೋಲಾ ಮೊಬೈಲ್ನಿಂದ ತಮ್ಮ ನ್ಯೂಯಾರ್ಕ್ ಬೇಲ್ ಲ್ಯಾಬ್ಗೆ ಕರೆ ಮಾಡುತ್ತಾರೆ. ಸ್ನೇಹಿತರೆ, ವಿಶ್ವದ ಮೊಟ್ಟ ಮೊದಲ ವಾಣಿಜ್ಯ ಮೊಬೈಲ್ ಮೋಟೋರೋಲಾ ಡೈನಾಟ್ಯಾಕ್ ಫೋನ್ 23 cm ಉದ್ದವಿತ್ತು ಮತ್ತು 1.1 kg ತೂಕವಿತ್ತು. ಇನ್ನು 1.1 kg ತೂಕ ಹೊಂದಿದ್ದ ಈ ಮೊಬೈಲ್ ಸಂಪೂರ್ಣ ಚಾರ್ಜ್ ಹೊಂದಲು 10 ಗಂಟೆಗಳ ಸಮಯ ಬೇಕಿತ್ತು. ಆದರೆ ಬಳಕೆ ಆಗುತ್ತಿದ್ದುದು ಮಾತ್ರ ಕೇವಲ 35 ನಿಮಿಷಗಳು. ಸ್ನೇಹಿತರೆ, ಮೋಟೋರೋಲಾ ಕಂಪನಿಯ ನಂತರ ಸ್ಮಾರ್ಟ್ಫೋನ್ ಬರುವುದಕ್ಕೂ ಮುಂಚೆ ನೋಕಿಯಾ ಸಂಸ್ಥೆ ವಿಶ್ವದ ಸಾಮ್ರಾಟನಾಗಿತ್ತು. ಇನ್ನು ನೋಕಿಯಾದ ಜನಪ್ರಿಯ ಹ್ಯಾಂಡ್ಸೆಟ್ 1100 ಮಾಡಲ್ ಬರೋಬ್ಬರಿ 25 ಕೋಟಿ ಸಂಖ್ಯೆಯಲ್ಲಿ ಮಾರಾಟ ಕಂಡಿದ್ದವು. ಇದು ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವ ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಇನ್ನು ವಿಶ್ವದಲ್ಲಿ ಜನರು ಮೊಬೈಲ್ ಫೋನನ್ನು ಬಿಟ್ಟಿರಲಾರದಷ್ಟು ಮಟ್ಟಿಗೆ ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಮೊಬೈಲ್ ಫೋನಿನ ಆತಂಕವನ್ನು ವಿಜ್ಞಾನಿಗಳು ನೊಮೋಫೋಬಿಯಾ ಎಂದು ಕರೆಯುತ್ತಾರೆ. ನಮ್ಮಲ್ಲಿ ಈ ಫೋಬಿಯಾ ಇದೆಯಾ ಎಂದು ಪತ್ತೆ ಹಚ್ಚಲೆಂದೇ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ವಾರ್ಡ್ಗಳಿವೆ. ಎಷ್ಟು ಮೊಬೈಲ್ ಫೋನ್ಗಳ ಕೆಲ ಮಾಹಿತಿಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಪಕ್ಕದಲ್ಲಿರುವ ಬೆಲ್ ಗಂಟೆಯನ್ನು ಒತ್ತಿರಿ.